சதுண்ட மகாகாய கோடி சூரிய சமப்பிரப நிர்விக்னம் குருமே தேவ சர்வ காரியேஷு சர்வத எந்தெனத பிரப்ரதமதலி வரசித்தி விநாயக நடி தாவரைகளிக பணமட்டு மகாகுரு வீரபத்ர இதோ நின் அடி தாவரைகளிக பணமட்டு பக்திய கானசுதையலி பஞ்சானனதனோத்பூதம் பஞ்சாச்சாரியோ கிருதோ வந்தே பஞ்சாச்சாரியம் ஜெகத்குருவே ரேணுக எந்தெனுத பஞ்ச சூத்திரிக உடையநாதந்த ஏ மிருடயநாத சங்கர வலரே பாப்பரே ருத்ர அகோர ஈசான்ய தத்புருஷ மகாமந்திரங்களில் உத்பவிதமாதந்த பஞ்ச சூத்திரிக உடையநாதந்த வரகுரு வீரபத்ர ಮುಂಭಾಗದಲ್ಲಿ ನಂದಿಧ್ವಜ ನಾಗಾಭರಣ ಸಹಿತನಾಗಿ ಅಗಲ ಆರುವ ಬೀದಿ ಮುಗುಲು ಮುತ್ತಿನ ಕೋಟೆ ಜಗಭರಣಿ ಎಂಬ ಜಠಾಮಕುಟದಲ್ಲಿ ವಿರಾಜಮಾನವಾಗಿ ವಿಜೃಂಭಿಸುತ್ತ ಸಾವಿರದ ಎಂಟು ಬಿರುದಾವಳಿಗಳನ್ನೊತ್ತುಕೊಂಡು ಬಲರೆ ಭಾಪರೆಂಬುದಾಗಿ ಅರವತ್ತು ಭಾಜನ ಕೀಲಲ ಓಲಗ ವಾದ್ಯ ವೈಭವದೊಂದಿಗೆ ಎಂತು ಬರುತ್ತೆ ಹನಯ್ಯ ಪುಂಜರದ ಪುನಗದ ಭೂಮಿಯ ಮೇಲೆ ಕೈಲಾಸದ ಮಹಾಗಿರಿಶಿಖರ ಉಂಟು. ಆ ಗಿರಿಶಿಖರದ ಮೇಲೆ ನಂದಿ ನಾಟ್ಯವಾಡ್ತಿರ್ಪೆ, ಭೃಂಗಿ ಮದ್ದಳೆ ಬಡಿಯುತ್ತಿರ್ಪೆ,
ಗಜಕರ್ಣರು ಘಂಟಾಘೋಷ ಮಾಡ್ತಿರ್ಪರು, ಆದಿಶೇಷನು ಆಭರಣವಾಗಿರ್ಪನು, ಇತ್ತ ಪವಿತ್ವಿಗರು ವೇದ ಮಂತ್ರವನ್ನು ಪಠನಗೈತರವರು, ಆದಿಶೇಷನು ಆಭರಣವಾಗಿರ್ಪನು. ಇಂತಹ ತುಂಬಿದ ಕೈಲಾಸ ಮಹಾಶಿಖರಕ್ಕೆ ಯಾವ ವ್ಯಾಸ ಮಹಾಮುನಿ? ಏ ಪರಮಾತ್ಮ, ಹೇ ಮೃಳಯನಾದ ಶಂಕರನೇ, ಇಂತಪ್ಪ ನಿನ್ನ ಲೀಲಾ ವಿನೋದವನ್ನ ಎಂದು ವರ್ಣಿಸಲಯ್ಯ, ನಾನೆಂದು ಬಣ್ಣಿಸಲಯ್ಯ. ಆದರೆ ಭುವನ ಭೂಮಂಡಲದ ಹರಿನಾರಾಯಣರು, ಹರಿನಾರಮಾನವರು, ಹರಿಯೇ ಸರ್ವೋತ್ತಮ, ಹರಿಯೇ ಕುಲಜ, ಹರಿಯೇ ಪರಾತ್ಪರನೆಂಬುದಾಗಿ ವಾದಿಸುತ್ತಿರುವಲ್ಲಿ ಈ ಕೈಲಾಸದ ಗಿರಿಶಿಖರದ ಮೇಲೆ ಕುಳಿತು ನಿನ್ನ ಲೀಲಾ ವಿನೋದವನ್ನು ಭಂಗಿಸುತ್ತಿರುವ ಯಾ ಪರಮಾತ್ಮ ಎಂದಾಕ್ಷಣವೇ ನಂದಿಕೇಶ್ವರ ತನ್ನ ನಾಟ್ಯವನ್ನು ನಿಲ್ಲಿಸಿ, ಕೆಲ ಎಲವೋ ವ್ಯಾಸ ಮಹಾಮುನಿ ಕೇಳು, ಮೃಡಯ್ಯನಾದ ಶಂಕರನ ಪಂಚಮುಖಗಳು ಎಂತೆಂದೊಡೆ ಸದ್ಯೋಜಾತ ವಾಮದೇವ ಅಘೋರ ಈಶಾನ್ಯ ತತ್ಪುರುಷ ಮಹಾಮಂತ್ರಗಳಿಂದ ಪರಮೇಶ್ವರನ ಪಂಚಮುಖಗಳ ವಿರ್ಭವಿಸಿ, ಪಂಚಮುಖದೋಳ್ ಪಂಚಾಚಾರ್ಯರುದ್ಭವಿಸಿ, ಆ ಪಂಚಾಚಾರ್ಯರಿಂದಲೇ ಐದು ವೇದಗಳಾದಂತಹ ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ, ಸಾಮ ವೇದಗಳುದ್ಭವಿಸಿ ಶಿವನ ಅದ್ವೈತವನ್ನ ಶಿವಪುರಾಣವನ್ನ ಭುವನ ಭೂಮಂಡಲಾದ್ಯಂತವಾಗಿ ಒಬ್ಬ ನರನಾಡಿಗಳಲ್ಲಿ ಶಿವಶಿವ ಶಿವಶಿವ ಎಂದು ಪ್ರಜ್ವಲಿಸುತ್ತದೆ ಎಂತೆಂಬುದಾಗಿ ನುಡಿಯಬೇಕಾದರೆ ವ್ಯಾಸ ಮಹಾಮುನಿ ಕೈಲಾಸದ ದ್ವಾರ ಬಾಗಿಲಲ್ಲಿ ನಿಂತು, ಇಲ್ಲ ನಂದಿಕೇಶ್ವರ, ಹರಿಪುರಾಣವೇ ಮೇಲು, ಶಿವಪುರಾಣ ಮೇಲಲ್ಲ ಎಂತೆಂಬುದಾಗಿ ಎಡಗೈಯನ್ನು ಮೇಲೆತ್ತಿದ ಕಾರಣ ನಂದಿಕೇಶ್ವರ ಉರಿಗೊಂಡಗಿರಿಯಂತೆ ವ್ಯಾಸ ಮಹಾಮುನಿಯ ತೋಳನ್ನೇ ಕತ್ತರಿಸಿ ಆತನ ಶಿರವನ್ನೇ ಬಿಚ್ಚಿಸಿ ಆ ಅದನ್ನ ಕಳಸವನ್ನಾಗಿ ಮಾಡಿ ಆತನ ಮೈಗೂ ಚರ್ಮವನ್ನು ತೆಗೆದು ಮಠವನ್ನಾಗಿ ಕಟ್ಟಿ ಆತನ ದೇಹದ ಬೆನ್ನುರಿಯನ್ನ ಹಗ್ಗವನ್ನಾಗಿ ಬಿಗಿದು ಆತನ ದೇಹವನ್ನ 18 ಪಾವುಗಳನ್ನಾಗಿ ಮಾಡಿ 18 ಜಾಲರ 18 ಅರಡೆಯನ್ನಾಗಿ ಮಾಡಿ 18 ಜಾತಿ 18 ಕೋಮುಗಳಿಗೆ ಅಳವಡಿಸಿದಂತಹ ಆ ವ್ಯಾಸ ಮಹಾಮುನಿಯ ನಡುತೋಳಿನಲ್ಲಿ ಅದೇ ನಮ್ಮ ನಂದಿಕೇಶ್ವರನು ಕುಳಿತು ಕೈಲಾಸದ ಮಹಾದ್ವಾರದಿಂದ ಕುಣಿದು ಕುಪ್ಪಳಿಸಿಕೊಂಡು ಬರುತ್ತಿರೆ. ಅದನ್ನು ಸಮಸ್ತ ಭೂಲೋಕದ ಜನರು ಅದಕ್ಕೆ ಶಿರವಾಗಿ ನಮಿಸಿ ಅದಕ್ಕೆ ವೀರ ನಂದೀಧ್ವಜ ಎಂಬುದಾಗಿ ನಾಮಕರಣವನ್ನು ಮಾಡಿ ಈ ನಂದೀಧ್ವಜದಿಂದ ಪ್ರಾರಂಭಗೊಂಡಂತಹ ಸಮಸ್ತ ಉತ್ಸವಾದಿಗಳು ವೈಭವಯುತವಯವಾದ ಮಹೋತ್ಸವಗಳಲ್ಲಿ ನಂದಿನಾಥನ ಪೂಜೆಯಿಂದ ಆರಂಭಗೊಂಡಂತಹ ನಂದೀಧ್ವಜ ನಾಗಾಭರಣ ಸಹಿತನಾಗಿ ಮರಳು ಸಿದ್ದೇಶ್ವರ ಮಹಾಪ್ರಭುವು ನೀಡಿದಂತಹ ಕರ್ಣಕಾಸುರನ ಕೊಂದು ವಾರಿಸುವ ಕರಡಿ ವಾದ್ಯವನ್ನಾಗಿ ಮಾಡಿ ದೋಣಕಾಸುರನ ಕೊಂದು ವಾರಿಸುವ ದೋಣನಾಗಿರಿಸಿ ತಾಳಕಾಸುರನ ಕೊಂದು ವಾರಿಸುವ ತಾಳವಾದ್ಯವನ್ನಾಗಿ ಮಾಡಿ ವಾಜಕಾಸುರನ ಕೊಂದು ವಾರಿಸುವ ವಾದ್ಯಗಳನ್ನಾಗಿ ಮಾಡಿ ಇಂತೆ ಅತಳ ಸುತಳ ಪಾತಾಳ ವೈಭವದಿಂದ ಕೂಡಿದಂತಹ ಈ ವಾದ್ಯ ವೈಭವಗಳು ಛತ್ರ ಚಾಮರ ಕಳಸ ಕನ್ನಡಿಯೊಂದಿಗೆ ವರಗುರು ಮಹಾವೀರ ಭದ್ರ ಅರವತ್ತ ಬಾಜಿನ ಕೀಲಲ ಓಲಗ ವಾದ್ಯ ವೈಭವಾದಿ ವೈಭವೋಪೂರ್ಣಿತವಾಗಿ ಮಹಾಗುರು ವೀರಭದ್ರ ಬರುವಂತಹ ವೀರ ರಮಣೀಯ ಸೊಬಗನ್ನ ಎಂತ ನುಡಿಸುತ್ತಿಹನಯ್ಯೋ.